ಇನ್ನು ಮುಂದಿನ ಕ್ಷೇತ್ರ ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ. ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಹಾಲಿ ಭೀಮಾ ನಾಯಕ್ ಕಾಂಗ್ರೆಸ್ನ ಸಿಟ್ಟಿಂಗ್ ಎಮ್ ಎಲ್ ಎ. ಸೊ ಅವ್ರ ಜೊತೆಗೆ ಸ್ಪರ್ಧೆ ಮಾಡೋ ಅವ್ರ ಟಿಕೆಟ್ ಕೇಳೋದ್ರ ಜೊತೆಗೆ ತುಂಬ ಜನ ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೇಳಿದ್ದಾರೆ. ಮಾನಯ್ಯ, ಮುಂಡರಗಿ ನಾಗರಾಜು, ಹೆಗ್ಡಾಳ್ ರಾಮಣ್ಣ, ಆಮೇಲೆ ಸಿ ಬಸವರಾಜ್, ಹೀಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪಟ್ಟಿನೇ ಇದೆ ಕಾಂಗ್ರೆಸ್ ಯಾರು ಟಿಕೆಟ್ ಸಿಗ್ಬೋದು ಅಂತ ಕೇಳ್ತಿದ್ದಾರೆ. ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ, ಭೀಮಾ ನಾಯಕ್ ಟಿಕೆಟ್ ಮಾಡ್ಕೊಳ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಿದೆ. ಇನ್ನು ಬಿ ಜೆ ಪಿಯಿಂದ ನೇಮಿರಾಜ್ ನಾಯಕ್, ಲಕ್ಷ್ಮೀನಾರಾಯಣ, ಸೊ ಟಿಕೆಟ್ಗಾಗಿ ಫೈಟ್ ನಡೀತಾ ಇದೆ. ಯಾರಿಗೆ ಟಿಕೆಟ್ ಅಂತ ನೋಡಬೇಕು. ಒಂದು ರೀತಿ ಸಿಟ್ಟಿಂಗ್ ಎಮ್ ಎಲ್ ಎ ಭೀಮಾ ನಾಯಕ್ ಟಿಕೆಟ್ ತಪ್ಪಿಸ್ತಾರಾ ಅಥವಾ ಬೇರೆ ಟಿಕೆಟ್ ಕೊಡ್ತಾರೆ ಅನ್ನೋ ಗೊಂದಲ ಇದೆ. ಆದರೂ ಸಿಟ್ಟಿಂಗ್ ಎಮ್ ಎಲ್ ಎ ಆಗಿರೋದ್ರಿಂದ ಬಿ ಜೆ ಪಿಯಲ್ಲೂ ಕೂಡ ಕ್ಲಾರಿಟಿ ಇಲ್ಲ ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ. ಅಲ್ಲೂ ಕೂಡ ಟಿಕೆಟ್ ಫೈಟ್ ಆಗ್ತಾ ಇದೆ. ಸೊ ಈಗ ಹಗರಿಬೊಮ್ಮನಹಳ್ಳಿಯಲ್ಲಿ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆ ಪ್ರಕಾರ ಸ್ವಲ್ಪ ಈ ದಲಿತ ಮತಗಳು ಸ್ವಲ್ಪ ಭೀಮಾ ನಾಯ್ಗೆ ಲೆಫ್ಟ್ ಮತಗಳು ಸ್ವಲ್ಪ ಪಾಸಿಟಿವ್ ಆಗಬಹುದು ಅನ್ನೋ ಒಂದು ಚರ್ಚೆ ಇರೋದ್ರಿಂದ ಅಂದ್ರೆ ಭೀಮಾ ನಾಯ್ಕ ಬಂಜಾರಕ್ಕೆ ಸೇರಿದವರು ದಲಿತ ಲೆಫ್ಟ್ಗೂ ಕೂಡ ಅವಕಾಶ ಕೊಡಿ ಅಂತ ಕೇಳ್ತಾವ್ರೆ. ಸೊ ಹೀಗಾಗಿ ಯಾಕಂದ್ರೆ ದಲಿತ ಬೇರೆ ಕೊಡಿ, ಬಂಜಾರ ಸಮುದಾಯಕ್ಕೆ ಸಮುದಾಯಕ್ಕೆ ಅವಕಾಶ ಮಾಡಿಕೊಡಿ ಅಂತ ಒಂದು ಚರ್ಚೆ ಚಾಲ್ತಿಯಲ್ಲಿದೆ. ನೋಡ್ಬೇಕು ಈಗ ಲಕ್ಷ್ಮೀನಾರಾಯಣ ಇಲ್ಲೇನೋ ಮಾದಿಗ ಸಮುದಾಯಕ್ಕೆ ಸೇರಿದವರು ಬಿಜೆಪಿಯಿಂದ ಅವರು ಇದು ಮಾಡ್ತಾವ್ರೆ. ಸೊ ಹಾಗಾಗಿ ಒಂದು ಬೇರೆ ರೀತಿಯ ಟ್ಯಾಕ್ಟಿಕ್ಸ್. ಈಗ ಒಂದು ಎಸ್ ಸಿ ಮೀಸಲು ಕ್ಷೇತ್ರ ದಲಿತ ನಿಲ್ತಾರೆ, ಆ ದಲಿತರು ಮತ್ತೆ ಅವರು ಚರ್ಚೆ ಬರ್ತಾರೆ. ಭೀಮಾ ನಾಯ್ಕ ಬಂಜಾರಕ್ಕೆ ಸೇರಿದ್ರು, ದಲಿತ ಲೆಫ್ಟ್ಗೂ ಕೂಡ ಕೊಡಿ ಏನೋ ಕೂಗು ಕಾಂಗ್ರೆಸ್ ಅಲ್ಲಿದೆ. ಸದ್ಯಕ್ಕೆ ಮೇಲ್ನೋಟಕ್ಕೆ ಬಿಜೆಪಿಯ ಈ ಒಂದು ಗೊಂದಲ, ಕಾಂಗ್ರೆಸ್ ಅಲ್ಲಿ ಏನೋ ಪ್ರಬಲವಾಗಿ ನಡೀತಾ ಇದೆ, ಲಾಬಿ ಇಲ್ಲ, ಲಾಬಿ ಇದೆ, ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಭೀಮಾ ನಾಯ್ಕ ಆಗ್ಬಹುದು, ಮತ್ತೊಬ್ಬರಾಗ್ಬಹುದು, ಕಾಂಗ್ರೆಸ್ಗೆ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.